ಅಮೂಲ್ಯ ಅವರು ಅಂದ್ರೆ ಡಿವೋರ್ಸ್ ದರ್ಶನ್ ಅವರಿಗೆ ಸಖತ್ ಇಷ್ಟ. ಅಮೂಲ್ಯ ಅವ್ರನ್ನ ತಂಗಿ ಅಂತ ಯಾವಾಗ್ಲೂ ಕಾಣುತ್ತಾರೆ. ರಾಖಿ ಹಬ್ಬ ಇದ್ದಾಗ್ಲೆಲ್ಲ ಅಮೂಲ್ಯ ಅವರು ರಾಖಿಯನ್ನ ಕಳಿಸಿ ಕೊಡ್ತಾರೆ ಡಿ ಬಾಸ್ ಅವರಿಗೆ. ಇನ್ನು ಡಿ ಬಾಸ್ ಅವರ ಹುಟ್ಟುಹಬ್ಬದ ದಿನ ಅಮೂಲ್ಯ ಮತ್ತು ಅವರ ಪತಿ ಜಗದೀಶ್ ಮಿಸ್ ಮಾಡದೆ ಡಿ ಬಾಸ್ ಮನೆಗೆ ಬಂದು ಕೇಕ್ ಅನ್ನು ಕಟ್ ಮಾಡಿಸಿ ಸೆಲ್ಫಿಯನ್ನ ತಗೋತಾರೆ. ಅಷ್ಟರ ಮಟ್ಟಿಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಡಿ ಬಾಸ್ ಮತ್ತು ನಟಿ ಅಮೂಲ್ಯ. ಇಂದು ಅಮೂಲ್ಯ ಅವರ ಹುಟ್ಟಿದ ಹಬ್ಬ, ಡಿ ಬಾಸ್ ಹೇಗೆ ಮರೀತಾರೆ ನೀವೇ ಹೇಳಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಮೂಲ್ಯ ಅವರು ಬೆಳೆದಿರುವಂತದ್ದನ್ನ ನೋಡ್ಕೊಂಡು ಬಂದಿದ್ದಾರೆ ಡಿ ಬಾಸ್ ಅವರು. ಬಾಲನಾಟಿಯಾಗಿ ಕೂಡ ಡಿ ಬಾಸ್ ಅವರ ಜೊತೆ ನಟಿಸಿದ್ದಾರೆ ಅಮೂಲ್ಯ. ಈಗಲೂ ಕೂಡ ಡಿ ಬಾಸ್ ಅವರ ಜೊತೆ ನಟಿಸಬೇಕು ಎಂಬ ತುಂಬಾ ಆಸೆಯನ್ನು ಇಟ್ಕೊಂಡಿದ್ದಾರೆ. ಉತ್ತಮವಾದಂತ ಕತೆ ಸಿಕ್ಕರೆ ಡಿ ಬಾಸ್ ಅವರ ತಂಗಿಯ ಪಾತ್ರದಲ್ಲಿ ನಾನು ನಟಿಸಲು ಸಿದ್ಧ ಅಂತ ಕೂಡ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು. ಆ ರೀತಿಯ ಉತ್ತಮವಾದಂತ ಕತೆ ಇನ್ನ ಕೂಡ ಸಿಕ್ಕಿಲ್ಲ, ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಟಿಸ್ತಾರಂತೆ ಡಿ ಬಾಸ್ ಅವರ ಜೊತೆ. ಇನ್ನು ಇಂದು ಹುಟ್ಟುಹಬ್ಬದ ವಿಶೇಷವಾದ ದಿನ ಡಿ ಬಾಸ್ ಅವರು ಅಮೂಲ್ಯ ಅವರಿಗೆ ಗಿಫ್ಟ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಒಂದು ಹೂಗುಚ್ಛವನ್ನ ಕಳಿಸಿಕೊಟ್ಟಿದ್ದಾರೆ, ಜೊತೆಗೆ ಅಮೂಲ್ಯ ಅವರಿಗೆ ಇಷ್ಟವಾಗುವಂತ ಡ್ರೆಸ್ ಮತ್ತು ಸ್ವೀಟ್ ಬಾಕ್ಸ್ ಅನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ಅಲ್ಲದೆ ಕಾಲ್ ಮಾಡಿ ಶುಭಾಶಯಗಳನ್ನ ಡಿ ಬಾಸ್ ಅವರು ಅಮೂಲ್ಯ ಅವರಿಗೆ ತಿಳಿಸಿದ್ದಾರೆ. ಇದಕ್ಕಿಂತ ಖುಷಿ ಅಮೂಲ್ಯ ಅವರಿಗೆ ಇವತ್ತು ಇನ್ನೇನ್ ಬೇಕು ಹೇಳಿ. ಡಿ ಬಾಸ್ ಅವರ ಕಡೆಯಿಂದ ವಿಶಸ್ ಕೂಡ ಸಿಕ್ಕಿದೆ, ಅವರಿಗೆ ತುಂಬಾನೇ ಖುಷಿ. ಅಮೂಲ್ಯ ಅವರ ಪತಿ ಜಗದೀಶ್ ಅವರು ಕೂಡ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಡಿ ಬಾಸ್ ಫ್ಯಾಮಿಲಿ ಮತ್ತು ಜಗದೀಶ್ ಅವರ ಫ್ಯಾಮಿಲಿ ಉತ್ತಮ ಒಡನಾಟವನ್ನು ಇಟ್ಕೊಂಡಿದೆ. ಯಾವುದಾದ್ರೂ ಪಾರ್ಟಿ ಹಬ್ಬ ಹರಿದಿನ ಇರ್ಬೋದು, ಇಬ್ಬರು ಕೂಡ ಭೇಟಿ ಆಗ್ತಿರ್ತಾರೆ. ಡಿ ಬಾಸ್ ಅವರು ಎಷ್ಟೇ ಬ್ಯುಸಿ ಇದ್ರು ಕೂಡ ಅಮೂಲ್ಯ ಅವರಿಗೆ ಕಾಲ್ ಮಾಡಿ ವಿಶೇಷತನ ನೀಡಿದ್ದಾರೆ. ಹಾಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ನೀವಿನ ಅಮೂಲ್ಯ ಅವರಿಗೆ ಶುಭಾಶಯಗಳನ್ನು ತಿಳಿಸಿಲ್ಲ ಅಂದ್ರೆ ಕಮೆಂಟ್ ಮೂಲಕ ಹ್ಯಾಪಿ ಬರ್ತ್ಡೇ ಅಮೂಲ್ಯ ಅಂತ ತಿಳಿಸಿ.